ಯು ರೈಟ್ ಪರ್ಫಾರ್ಮ್ ಈ ಟೀಚಿಂಗ್ ನಾವು ಒಂದು ಟೈಟಲ್ ಕೊಡ್ಬೇಕಂತಿ ಏನಂತಂದ್ರೆ ಕ್ರಿಕೆಟ್ ಬ್ಯಾಟ್ಸ್ಮನ್ ಇದ್ದಂಗೆ ಹೆಂಗಂತಂದ್ರೆ ಚಾಕ್ ಪೀಸು ಬ್ಯಾಟ್ ಇದ್ದಂಗೆ ಬ್ಲ್ಯಾಕ್ ಬೋರ್ಡು ಗ್ರೌಂಡ್ ಇದ್ದಂಗೆ ಇನ್ನು ಎಕ್ಸಾಮ್ ಸಿಲೆಬಸ್ ಇರ್ತದಲ್ಲ ಅದೊಂಥರ ಆಲ್ರೆಡಿ ಪ್ರೆಡಿಕ್ಟೆಡ್ ಬಾಲ್ ಇದ್ದಂಗೆ ಸೊ ಅವ್ರು ಕೊಟ್ಬಿಟ್ಟಿರ್ತಾರೆ ಸಿಲೆಬಸ್ ಜಸ್ಟ್ ವಿ ಹ್ಯಾವ್ ಟು ಪ್ಲೇ ಬ್ಯಾಕ್ ಅಂದರೆ ಸ್ಟೂಡೆಂಟ್ಸ್ ಒಂಥರ ಜಸ್ಟ್ ಲೈಕ್ ಆಡಿಯನ್ಸ್ ಇದ್ದಂಗೆ ಅವರು ಎಂಜಾಯ್ ಮಾಡ್ತಾರೋ ಇಲ್ಲ ನಮ್ಗೆ ಗೊತ್ತಿರೋದು ಬಟ್ ಆದರೂ ನಾವು ಆಡಬೇಕು ಬಟ್ ಇವತ್ತು ನಾನು ಇಲ್ಲಿ ನಿಂತೀನಿ ನನ್ನ ಕಡೆ ಬ್ಯಾಟು ಇಲ್ಲ ಗ್ರೌಂಡೂ ಇಲ್ಲ ಬಟ್ ಐ ಶುಡ್ ಪ್ಲೇ ವೆಲ್ ಲೆಟ್ ಮಿ ಟ್ರೈ ಓಕೆ ನಮ್ಮ ಕಡೆ ಹೆಂಗಂದ್ರಿ ನೀವು ಪ್ರೈಮರಿ ಟೀಚರ್ ಆದರೂ ಆಗಿರ್ರಿ ಇಲ್ಲ ಕಾಲೇಜ್ ಲೆಕ್ಚರರ್ ಆದರೂ ಆಗಿರ್ರಿ ಇಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರ್ರಿ ನಮ್ಮ ಕಡೆ ಒಂದೇ ಡೆಸಿಗ್ನೇಷನ್ ಕೊಡ್ತಾರೆ ಏನಂತಂದ್ರೆ ಮಾಸ್ತರ್ ಸೊ ಅದಕ್ಕೆ ಈ ಮಾಸ್ತರ್ ಮಂದಿ ಜೀವನ ಅನ್ನೋದ್ರ ಬಗ್ಗೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಹಿಂಗೆ ಒಂದು ದಿವಸ ನನ್ನ ಕ್ಲಾಸ್ ಮುಗ್ದಿತ್ತು ನಂದು ಫಸ್ಟ್ ಕ್ಲಾಸ್ ಹೋಗಿ ಲ್ಯಾಬ್ನಾಗ ಕುಂತಿದ್ದೆ ನನ್ನ ಸಬ್ಜೆಕ್ಟ್ ಫಿಸಿಕ್ಸ್ ಸೊ ಲ್ಯಾಬ್ದಾಗ ಕುಂತಾಗ ಒಬ್ಬ ಕ್ಲಾಸ್ ಅಟೆಂಡ್ ಆಗಿದ್ದ ಇನ್ನೊಬ್ಬ ಅಟೆಂಡ್ ಆಗಿರಲಿಲ್ಲ ಅವನು ಹೊರಗೆ ಬಂದ ಅವನ ಹೊರಗೆ ನಿಂತಿದ್ದ ಅವ್ನು ಕೇಳಿದ ಅವನಿಗೆ ಏನಿಲ್ಲ ದೋಸ್ತ ಕ್ಲಾಸ್ ಯಾಕೆ ಬಂದಿರಲಿಲ್ಲ ಅದಕ್ಕೆ ಅವ್ನು ರಿಪ್ಲೈ ಮಾಡ್ದೆ ನಾ ಒಳಗಿದ್ದು ಅವ್ರಿಗೆ ಕೊಡ್ತೇವೆ ಏ ಆ ಫಿಸಿಕ್ಸ್ ಮಾತುನ ಕ್ಲಾಸ್ ಯಾವಾಗ ಕುಂದಿರ್ತಾನು ಹೋಗಲಿಪ್ಪ ನನ್ನ ಕೇಳಿತ್ತು ಅದು ಏನು ಮಾಡಲಿ ಇಲ್ಲಿ ಅಂತ ಕ್ಯೂರಿಯಾಸಿಟಿ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಮಾಡಿದೆ ಏನು ಮಾತಾಡ್ತಾರಂತೆ ಬರ್ತಾನೆ ನೂರಾ ಎಂಟು ಇಕ್ವೇಷನ್ ಬರೀತಾನ ಹೋಗ್ಕಾನೆ ಆ ಗ್ರಾವಿಟೇಷನ್ ಅಂತ ಈ ಸ್ಟ್ರಾಂಗ್ ಇಂಟ್ರಾಕ್ಷನ್ ಅಂತ ವೀಕ್ ಅಂತ ಎಲೆಕ್ಟ್ರೊಮ್ಯಾಗ್ನೆಟಿಕ್ ರೇಡಿಯೇಷನ್ ಸ್ವಲ್ಪ ಅವು ಹೇಳಿದ ಗೊತ್ತಿದ್ದಿದ್ದು ಅವನಿಗೆ ಇಷ್ಟಕ್ಕೆ ಸುಮ್ ಆಗ್ಲಿಲ್ರಿ ಅವ ಆ ಈ ಉತ್ತರ ಕನ್ನಡದ ಒಂದು ಬೇಗದ್ದು ಮಾಡಿದ್ರ ಒಂದು ಡಿಕ್ಷನರಿನ ಆಗ್ತದೆ ಅದಷ್ಟು ಭೇದ ಬಿಟ್ಟವ ಏನು ಮಾಡಲಿ ಮತ್ತು ಮಾಸ್ತರ್ ಆಗಬೇಕಂತ ಬಂದೀನಿ ಇರಲಿ ಅಂತ ಏನೋ ಒಂದು ಪಾಸಿಟಿವ್ ಫೀಲಿಂಗ್ಸ್ ಅಂತ ಒಂದೇ ಸುಮ್ಮನೆ ಅವಂದ ಅಲ್ಲಿ ಏನು ನಾ ಯಾಕೆ ಕಾಲೇಜ್ ಬ ಕ್ಲಾಸಿಗೆ ಯಾಕೆ ಕುಂದಿರೋದಿಲ್ಲ ಅಂತಂದ್ರೆ ಆ ಮಾಸ್ತರ್ ಬಂದು ಬರೀತಾನಿ ಕ್ವೆಷನ್ ಅದ್ರಾಗ ಮತ್ತು ಎ ಬಿಷ್ಟು ನಮ್ಮನ್ನ ಕ್ವೆಶನ್ ಅದು ಅದೂ ನಮ್ಮ ಹುಡುಗ್ಯಾರ ಮುಂದೆ ಅಸೈನ್ ಮಾಡ್ತಾನೆ ದೋಸ್ತ ಅದಕ್ಕೆ ನಾ ಅವ್ನು ಕ್ಲಾಸ್ ಬರಾತಿಲ್ಲ ಅದಕ್ಕೆ ಇನ್ನೊಬ್ಬ ಅವನ ಫ್ರೆಂಡ್ ರಿಪ್ಲೈ ಮಾಡಿದ ದೋಸ್ತ ನೀನು ಒಂದು ಕೆಲಸ ಮಾಡ ಮಾಸ್ತರ್ ಹಿಂಗೆ ಟರ್ನ್ ಆಗಿರ್ತಾನಲ್ಲ ಅವಾಗ ಅವಾಗೇನು ಬೇಕಾದ್ ಮೇಡಮ್ ಏನು ಗೊತ್ತಾಗ ಸಪೋಸ್ ಏನಾದ್ರೂ ನಿನ್ನ ಕಡೆ ನೋಡ ಅಂದ್ರೆ ಜಸ್ಟ್ ಹಿಂಗೆ ಒಂದು ದೇವ್ರನಿಗೂ ನಿಂಗೆ ಒಂದು ಕ್ವೆಷನ್ ಕೇಳಲ್ಲ ಅಂದ್ರೆ ಅವ್ರದ್ದು ಇಮ್ಯಾಜಿನೇಷನ್ ಮಾತಾರ್ಗೇನು ಗೊತ್ತಾಗಲ್ಲ ಹಿಂಗಾತು ಇವ್ ಹಿಂಗೆ ಬೇದಿದ್ದ ಸ್ವಲ್ಪ ಮಾನಸಿಕ ಆಗಿದ್ದೆ ನಾನು ಮನೆಗೆ ಹೋದೆ ಮನಿಗೆ ಹೋದೆ ಇಲ್ಲ ಮತ್ತು ಇನ್ನೊಂದು ಮಾತು ಅಂದಿದ್ರಿ ಅವ ನೂರಾಂಟು ಇಕ್ವೇಶನ್ ಬರೀತಾನು ಒಂದು ಅರ್ಥ ಆಗಿದ್ರು ಅದೊಂದು ನನ್ನ ಕಲೆ ಆಗಿದಾಗಿತ್ತು ಹೇಗಾದರೂ ಮಾಡಿ ಈ ಕ್ವೇಶನ್ ಅವನಿಗೆ ಅರ್ಥ ಮಾಡಿಸ್ಬೇಕನ್ನು ಮತ್ತೆ ಓದ್ ನೀವು ಓದ್ಕೊಂತ ಕುಂತೆ ಮನ್ಯಾಗ ಅವತ್ತು ಮನ್ಯಾಗ ರಿಲೇಟಿವ್ಸ್ ಬಂದಿದ್ವಿ ಅತ್ತಾಗಿಂದ ನಮ್ಮ ಅಕ್ಕ ಬಂದು ನಿನಗೇನು ಮಂದಿ ಮನುಷ್ಯರು ಬೇಕೋ ಬೇಡ ಕುಂತು ಬಿಡ್ತೀವಿ ಬುಕ್ ಹಿಡ್ಕೊಂಡು ಹೊರಗೆ ಹೋಗಿ ಕರ್ಕೊ ಕರ್ಕೊಂಡ ಹೊರಗೆ ಹೋಗೋರಿ ಸ್ವಲ್ಪ ಮಾತಾಡ ಅದ್ರ ಮುಂದೆ ಕುಂದ್ರದ ಅಷ್ಟೇ ಜೀವನ ಅಲ್ಲ ಇವ್ರಿಗೆ ಅಂದ್ರೆ ಅಲ್ಲೇ ಕಾಲೇಜ್ನಾಗ ಹಂಗೆ ಬೇಯಿಸ್ಕೊಂಡು ಬಂದೆ ಇಲ್ಲಿ ಮನೆಯಾಗ ಹಿಂಗೆ ಮತ್ತೆ ಮತ್ತೊಂದು ಏನೋ ಒಂದು ಪಾಸಿಟಿವ್ ಫೀಲಿಂಗ್ ಇಲ್ಲಿ ಬಿಡು ಮತ್ತೆ ಮಾಸ್ತಾರೆ ಮಂದಿ ಜೀವನ ಹಿಂಗೆ ಮನೆ ಬರೋಣ ಹಿಂಗೆ ಅಂತ ಹೇಳಿ ಮತ್ತೇನೋ ಒಂದು ಪಾಸಿಟಿವ್ ಫೀಲಿಂಗ್ ಹಿಂಗಾಯಿತು ಮತ್ತು ಕೆಲವೊಮ್ಮೆ ನಾವು ಜರ್ನಲ್ ಸಬ್ಮಿಷನ್ ಮತ್ತು ಅಸೈನ್ಮೆಂಟಿಗೆ ಲಾಸ್ಟ್ ಡೇಟ್ ಕೊಟ್ಟಿರ್ತೀವಿ ಲಾಸ್ಟ್ ಡೇಟ್ ಕೊಟ್ಟಿರ್ತೀವಿ ಅವಾಗ ಕೆಲವೊಬ್ರು ಸ್ಟೂಡೆಂಟ್ಸ್ ಪರ್ಫಾಮೆನ್ಸ್ ಆಮೀನ್ ಅವ್ರು ಹೆಂಗೆ ಆ್ಯಕ್ಟ್ ಮಾಡಿರ್ತಾರೆ ಅಂದ್ರೆ ಗರ್ಲ್ಸ್ ಹೈಸ್ಕೂಲ್ ಎಸ್ಪೆಷಲಿ ಗರ್ಲ್ಸ್ ಅಸೈನ್ಮೆಂಟ್ ಲಾಸ್ಟ್ ಸಬ್ಮಿಷನ್ ಡೇಟ್ ಮುಗಿದು ಹೋಗಿರ್ತದೆ ಬರ್ತಾರ ಅವರು ಯಾಕಮ್ಮ ಯಾಕೆ ಲೇಟ್ ಆಯ್ತು ಸರ್ ಆ್ಯಕ್ಚುಲಿ ಸರ್ ಮನ್ಯಾಗ ಪ್ರಾಬ್ಲಮ್ ಇತ್ತು ರೀ ಸರ್ ಆ ಮನ್ಯಾಗಿನ ಪ್ರಾಬ್ಲಮ್ ಅಂದ್ರೆ ನಾವು ಏನು ಕೇಳಿರಬಾರ್ದು ಸಪೋಸ್ ನಾವು ಕೇಳಿದರು ನೋ ಐ ಡೋಂಟು ಐ ಡೋಂಟ್ ವಾಂಟ್ ಟು ಕನ್ಸಿಡರ್ ದೀಸ್ ಆಲ್ ಥಿಂಗ್ಸ್ ಜಸ್ಟ್ ಎಡ್ ಆಫ್ಟ್ ಅಂತಂದರೆ ಅದು ಕೆ ಆರ್ ಎಸ್ ಡ್ಯಾಮು ಎರಡು ಗೇಟ್ ಓಪನ್ ಮಾಡ್ದಾಗ ನೀರು ಹೆಂಗೆ ಬರ್ತಿರ್ತಾವಲ್ಲ ದಾಳ ದಾಳ ಆಗಿರ್ತಾವೆ ಮತ್ತು ಅವ್ರ ಸೋರಿ ಇಲ್ಲೇ ಜರ್ನಲ್ ಅಥವಾ ಅಸೈನ್ಮೆಂಟ್ ಮ್ಯಾಗೆ ಬಿದ್ದಿರ್ತಾವೆ ನಾವು ವರ್ಜಿ ಸೈನ್ ಮಾಡ್ಬೇಕು ಅಂದರೆ ಅವರು ಮೆಂಟಲಿ ಫಿಕ್ಸ್ ಆಗಿ ಬಂದಿತ್ತೆ ಸರ್ ಬೈತಾರೆ ನಾನು ಆಳ್ಬೇಕು ಅಂದ್ರೆ ಸೈನ್ ಮಾಡ್ತಾರೆ ಇದು ಒಂಥರ ಮಾಸ್ತರ್ ಮಂದಿ ಇದಾತು ಇನ್ನು ಒಮ್ಮೆಮ್ಮೆ ಕೆಲವೊಮ್ಮೆ ಪರ್ಸ್ನಲ್ ಮತ್ತು ಪ್ರೊಫೆಷನ್ ಮಿಕ್ಸ್ ಆಗ್ತಿರ್ತದೆ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಒನ್ ನೈಟ್ ನಾನು ಒಂದು ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಕ್ಲಾಸ್ಟಾಗೆ ಅವತ್ತು ಅದೇ ಟೈಮ್ ನನಗೆ ಏನಾಯ್ತು ಏನೋ ಡ್ರೀಮ್ ಗರ್ಲು ಕನಸಿನ ಕನ್ನೆ ಅಂತಾರಲ್ಲ ಹಂಗೆ ನನಗೂ ಒಂದು ಹುಡುಗಿ ನೆನಪಾಗ ಅಲ್ಲ ಮದುವೆ ವಯಸ್ಸಲ್ಲ ಮಾತಾಡೋದು ಆಗಲೇಬೇಕು ಬೆಳಗ್ಗೆ ಕಾನ್ಸೆಪ್ಟ್ ಹೇಳಬೇಕು ಗ್ರಾವಿಟೇಷ್ನಲ್ ಫೋರ್ಸ್ ಬಗ್ಗೆ ಆ ಹುಡುಗಿನೂ ನೆನಪಾಗತ್ತ ಅದಕ್ಕೆ ಏನು ಮಾಡಿದೆ ಒಂದು ಏನೋ ಬರೀಬೇಕಂತು ಹಿಂಗೆ ಬರದೆ ಹೇಗಂದರೆ ಗುರುತ್ವಾಕರ್ಷಣೆಗೆ ಹತ್ತಾರು ಸಮೀಕರಣವಂತೆ ನಿನ್ನೆ ಅತ್ಯಾಕರ್ಷಿಸುವ ಕಣ್ಣುಗಳಲ್ಲಿ ಅದ್ಯಾವ ಸಮೀ ಕರ್ನಾಟಕದೆಯೋ ಗುರುತ್ವಾಕರ್ಷಣೆಗೆ ಹತ್ತಾರು ಸಮೀಕರಣವಂತೆ ನಿನ್ನೆ ಅತ್ಯಾಕರ್ಷಿಸುವ ಕಣ್ಣುಗಳಲ್ಲಿ ಅದ್ಯಾವ ಸಮೀ ಕರ್ನಾಟಕದೆಯೋ ಕಾರಣಿಸಲಾಗದೆ ಕಂಗಾಲಾಗಿರುವೆ ಬದುಕಿಸುವ ಬಳಕೆ ಕಣ್ಣಲ್ಲಿ ಕಣ್ಣು ಇಂತಿ ನಿನ್ನ ಪ್ರೀತಿಯ ಭೌತಶಾಸ್ತ್ರ ಇಷ್ಟು ಬರೆದು ನಾನು ವಾಟ್ಸಪ್ದಾಗ ಹಾಕಿಬಿಟ್ಟೆ ರೀ ಸ್ಟೇಟಸ್ ಇದನ್ನು ಅದು ಫೀಲಿಂಗ್ಸ್ ಅದು ಏನು ಎಲ್ಲಿ ಹಾಕ್ಬೇಕು ಯಾರಿಗೂ ಹೇಳಬೇಕು ಗೊತ್ತಾಗಲಿಲ್ಲ ಒಬ್ಬನೇ ಕುಂತಿದ್ದೆ ವಾಟ್ಸಪ್ ಸ್ಟೇಟಸ್ದಾಗ ಹಾಕಿದೆ ಅದಕ್ಕೆ ಫ್ರೆಂಡ್ಸ್ ರಿಪ್ಲೈ ಹೆಂಗ್ ಬಿರ್ತಾವಂದ್ರೆ ಏ ಮಾಸ್ತರ ಜೋರ ಮತ್ ಇನ್ನೊಬ್ಬ ಇನ್ನೂ ಸ್ವಲ್ಪ ಸೀನಿಯರ್ ಇದ್ದಂದ್ರೆ ಆಯ್ತು ಆಯ್ತು ಮನೆಯಾಗ ಹೇಳ್ತಾನೆ ಮದುವೆ ಮಾಡ್ಲಿ ಹಿಂಗೆ ಮತ್ ಒಬ್ಬ ಕೆಲವೊಬ್ಬ ರಿಪ್ಲೈ ಹೆಂಗಂದ್ರೆ ಲೇ ನೀ ಸ್ಟೂಡೆಂಟ್ಸ್ ಇದನ್ನ ಕಲಿಸ್ತೀವೋ ಏನ ಫಿಸಿಕ್ಸ್ ಕಲಿಸ್ತೀವ ಸೊ ಇದು ನಮ್ಮ ಮಾಸ್ತರ್ ಮಂದಿ ಜೀವನ